ಈಗ 1942 ರಿಂದ 50ರ ತನಕನೂ ಅವರು ಒಂದು ರೀತಿಯಲ್ಲಿ ನಮ್ಮಲ್ಲಿ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಅವರು ಒಂದು ರೀತಿಯಲ್ಲಿ ತಮ್ಮ ತಮ್ಮ ವೃತ್ತಿಯಲ್ಲಿ ಬೆಳ್ಕೊಂಬಂದಿದ್ದಾರೆ. ಈ ವೃತ್ತಿಗೆ ಸಂಬಂಧಪಟ್ಟಂಗೆ ಈಗ ಆಲ್ಮೋಸ್ಟ್ ಅದು ತಮಗೆ ಗೊತ್ತಿರ್ಬೋದು, ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸುಮಾರು 60% ಏನು ಚಾಲಕರಿದ್ದಾರೆ ಅವರು ಮುಸ್ಲಿಮವರಾಗಿದ್ದಾರೆ. ಇವತ್ತು ನಾವು ಸಡನ್ನಾಗಿ ಒಮ್ಮೆಲೆ ಏಕದಮ್ಮಾಗಿ ನಾಳೆಯಿಂದನೇ ನಮಗೆ ಮುಸ್ಲಿಂ ಡ್ರೈವರನ್ನು ನಾವು ವೃತ್ತಿಯಲ್ಲಿ ಇಡೋದಿಲ್ಲ, ನಾವು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡೋದಿಲ್ಲ ಅಂತಂದರೆ ಈಗಿರ್ತಕ್ಕಂಥ ವಾಹನಗಳನ್ನು ನಾವು ಏನು ಮಾಡಬೇಕು, ಅದನ್ನು ನಾವು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಆ ಕಾರಣದಿಂದ ಇದೊಂದು ಎಲ್ಲೋ ಒಂದು ರೀತಿಯಲ್ಲಿ ಇದು ಸಂಯೋಜಿತವಾದಂಥ ಒಂದು ನಿರ್ಧಾರ ಅಲ್ಲ, ಇದೊಂದು ರೀತಿಯಾದಂಥ ಒಂದು ಸಮಾಜದ ಮೇಲೆ ಹೇರ್ತಕ್ಕಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಆಗಿದೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವರಲ್ಲಿ ಮೊದಲು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಯಾವ ರೀತಿಯಾದಂಥ ಶಿಕ್ಷಣ ಅಂತಂತಂದರೆ ಒಳ್ಳೆ ಸಮಾಜದಲ್ಲಿ ಸಮಾಜಮುಖಿಯಾದಂಥ ಒಂದು ಶಿಕ್ಷಣ ಬೇಕಾಗಿದೆ. ಇವತ್ತು ಇವತ್ತೇನು ಮದ್ರಾಸಗಳಲ್ಲಿ ಕೊಡ್ತಾ ಇದ್ದಾರೆ ಆ ರೀತಿಯಾದಂಥ ಶಿಕ್ಷಣಗಳಲ್ಲ. ಇವಾಗ ಏನು ಮುಂದೆ ಅವನು ರಾಕೆಟ್ ಸೈನ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಆ ರೀತಿಯಾದಂಥ ಶಿಕ್ಷಣವನ್ನು ಅವನು ಕೊಟ್ಟು ಸಮಾಜಕ್ಕೆ ಯಾವುದು ಒಳಿತು ಯಾವುದು ಕೆಟ್ಟದ್ದು ಅಂತಾಗ್ಬಿಟ್ಟು ನಾವು ಅವನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಮಾನಸಿಕ ಪ್ರಜ್ಞೆಯನ್ನು ನಾವು ಬೆಳೆಸಿದಾಗ ಇದು ಎಲ್ಲೋ ಒಂದು ರೀತಿಯಲ್ಲಿ ತಾವು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದು. ನೋಡಿ, ಸರ್ಕಾರ ಈಗೇನಾಗಿದೆ ಅಂತಂದರೆ ಹಲಾಲ್ ಕಟ್ಟು ವಿಷಯ ಆಗಿರ್ಬೋದು ಅಥವಾ ಒಂದು ಇವಾಗ ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಇನ್ವಾಲ್ವ್ ಆಯಿತು. ಯಾಕೆ ಅಂದರೆ ಅದು ಒಂದು ಶಾಲೆಗೆ ಸೀಮಿತವಾಗಿತ್ತು ಮತ್ತು ಶಾಲೆಗೆ ಸಂಬಂಧಪಟ್ಟದ್ದಾಗಿತ್ತು. ಹಾಗೆ ಏನು ಮಾಡಿದ್ರು, ಅದು ಇನ್ವಾಲ್ವ್ ಆಗಿ ಅದಕ್ಕೊಂದು ಬೇಕಾದಂಥ ನೋಟಿಫಿಕೇಶನ್ಗಳನ್ನು ಸರ್ಕಾರ ಕೊಡ್ತು. ಅದೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಹಲಾಲ್ ಕಟ್ಟಿಗಾಗಿರ್ಬೋದು, ಇದು ಆರ್ಥಿಕ ಏನು ಬಹಿಷ್ಕಾರ ಅನ್ನೋದೇನಿದೆ ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಬೇರೆ ಒಂದು ಸಮುದಾಯ ಸ್ಟಾರ್ಟ್ ಮಾಡಿದ್ರಿಂದ ಅದಕ್ಕೆ ಪ್ರತ್ಯುತ್ತರವಾಗಿ ಇದು ಬಂದಿದೆ. ಇವತ್ತು ಹಿಜಾಬ್ ಪ್ರಕರಣದ ನಂತರ ಏನು ಇವರು ಕೋರ್ಟಿನ ವಿವಾದ ಕೋರ್ಟಿನ ಒಂದು ಇದನ್ನು ಉಲ್ಲಂಘಿಸಿದ್ರು, ಯಾವಾಗ ಅದರ ನ್ಯಾಯಾಂಗದ ಒಂದು ತೀರ್ಪನ್ನೇ ಉಲ್ಲಂಘಿಸಿದ್ರು, ಆಗ ಒಂದು 80% ಇರತಕ್ಕಂಥ ಒಂದು ಸಮುದಾಯ ಒಂದು ಉದ್ವೇಗಕ್ಕೆ ಒಳಗಾಯಿತು. ಈ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನು ಪಾಲಿಸಬೇಕಾ ಬೇಡವಾ ಅನ್ನೋಂಥ ಒಂದು ಕ್ವಶನ್ ಅನ್ನು ಉದ್ಭವ ಆಗಿದ್ದ ಕಾರಣದಿಂದ ಇದನ್ನು ಅವರು ತಿರಸ್ಕರಿಸಿದ್ದಾರೆ ಅನ್ನೋಂಥ ಒಂದು ವಿಷಯವನ್ನು ಇಟ್ಕೊಂಡು ಅವರು ಮತ್ತೆ ಅದರ ಮೇಲೆ ಇನ್ನೊಂದು ತಪ್ಪು ಮಾಡಿದ್ದು, ಅವರು ಪ್ರೊಟೆಸ್ಟ್ಗೆ ಹೋಗಿದ್ದು. ಪ್ರೊಟೆಸ್ಟ್ ಹೋದಾಗ ಏನಾಯಿತು ಅಂತಂದರೆ ಬೇರೆ ಏನು ದೊಡ್ಡ ಸಮುದಾಯ ಅಂತ ಹೇಳ್ಬಿಟ್ಟು ನಮ್ಮ ಹಿಂದೂ ಸಮುದಾಯ ಇದೆ ಅದಕ್ಕೆ ಒಂದು ಉದ್ರೇಕಕ್ಕೆ ಒಳಗ ಅವ್ರನ್ನೇ ಉದ್ವೇಗಗೊಳಿಸಿದಂಗಾಯಿತು. ಯುವಕರು ಇವತ್ತು ಏನಾಗಿದ್ದಾರೆ ಅಂತಂದರೆ ಯುವಕರಿಗೆ ಮಾನಸಿಕವಾದಂಥ ಒಂದು ಒಡೆತವನ್ನು ಬಿತ್ತು. ಆಗ ಅವ್ರೇನು ಮಾಡಿದ್ರು, ಈ ರೀತಿಯಾದಂಥ ಬಹಿಷ್ಕಾರಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಈಗ ಒಂದು ರೀತಿಯಲ್ಲಿ ಸ್ಟಾರ್ಟ್ ಆದಂಥ ಒಂದು ಕೇಸ್ ಸೀಮಿತವಾಗಬೇಕಾಗಿದ್ದಂಥ ಇದು ವಿಷಯ, ಮತ್ತೊಂದಕ್ಕೆ ಇವಾಗ ಪ್ರೊಟೆಸ್ಟ್ ಕೊಟ್ಟು ಕೂಡಲೇ ಇನ್ನೊಂದಕ್ಕೆ ಬಂತು, ಅದಾದ ನಂತರ ಮತ್ತೊಂದು ಬಂತು, ಮತ್ತು ಅದಾದ ನಂತರ ಇವತ್ತು ಡ್ರೈವರ್ಗಳು ಬಂದು ನಿಂತಿದೆ. ಮುಂದೆ ಇದು ಎಲ್ಲೋಗಿ ನಿಲ್ಬೋದು ಅನ್ನೋದನ್ನು ನಾವು ಇನ್ನೂ ಊಹಿಸ್ಕೊಳ್ಳಿಕ್ಕೂ ಅಸಾಧ್ಯ ಅಂತ ನಾವು ಹೇಳ್ಬೋದು. ಅಲ್ಲ, ಈ ಸಂಘಟನೆಗಳೇ ಆದೇಶ ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು? ನಾವೀಗ ಆಯ್ಕೆ ಮಾಡಿದ್ದೀವಿ ಒಂದು ಸರ್ಕಾರ ಅಂತ ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ, ಆ ಸರ್ಕಾರನೇ ಯಾಕೆ ಬೇಕು? ಇವರೇ ಆರ್ಡರ್ ಮಾಡ್ತಾ ಹೋಗ್ತಾರೆ ಅದು ಮಾಡಿದ ತಾವು ಹೇಳೋದು ಖಂಡಿತ. ಈ ರೀತಿಯಾದಂಥ ಒಂದು ಪ್ರಶ್ನೆ ಇದಕ್ಕೆ ಮುಂದೆ ಈ ರೀತಿ ಅಚಾತುರ್ಯಗಳು ನಡೀಬಾರದು ಅಂತಂದರೆ ಸರ್ಕಾರ ಇಮ್ಮಿಡಿಯೇಟ್ ಆಗಿ ಇದಕ್ಕೆ ಕ್ರಮ ವಹಿಸಬೇಕು. ಏನಿವತ್ತು ನೋಡಿ, ಸರ್ಕಾರ ಕ್ರಮ ತೆಗೆದುಕೊಂಡಿದ್ದ ಪ್ರಕ್ಷಲ್ಲಿ ಇವತ್ತು ನಮ್ಮ ಹರ್ಷ ಕೊಲೆ ಪ್ರಕರಣ ಕೊಲೆ ಆಗ್ತಾ ಇರಲಿಲ್ಲ. ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿದ್ದರೆ ಮೊನ್ನೆ ಉರ್ದು ಏನು ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ಏನು ಕೊಲೆ ಆಗಿತ್ತು, ಹಿಂದೂ ಹುಡುಗನ ಒಂದು ಕೊಲೆ ಆಯಿತು, ಅದು ಆಗ್ತಾ ಇರಲಿಲ್ಲ. ಸೊ ಇದಕ್ಕೆ ಸರ್ಕಾರ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕಾರಣ ಅಂತ ಹೇಳ್ಬೋದು. ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾದಂಥ ಕಾನೂನುಗಳನ್ನು ರೂಪುರೇಷೆಗಳನ್ನು ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಅದು ಇಂಪ್ಲಿಮೆಂಟ್ ಮಾಡಬೇಕು. ಆ ರೀತಿ ಮಾಡಿದ ಪಕ್ಷದಲ್ಲಿ ನಮ್ಮ ಒಂದು ಏನು ತಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಇದಕ್ಕೊಂದು ಸೊಲ್ಯೂಷನ್ ಅಂತ, ಆ ಸೊಲ್ಯೂಷನ್ ಸಿಗುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ. ಆದಷ್ಟು ಬೇಗ ವಿವಾದಗಳು ಎಂಡ್ ಆದ್ರೆ ಒಳ್ಳೇದಂತ ಹೇಳ್ತೀರಿ. 100% ನೋಡಿ, ವಿವಾದಗಳು ಇವತ್ತು ಏನಿದೆ, ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನ ಇಟ್ಕೊಂಡು ನಾವು ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಕಳೆದ 2 ವರ್ಷಗಳಲ್ಲಿ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತಾ ಇದೆ. ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಾಗಿ ಒಡೆತ ತಿಂದಿರ್ತಕ್ಕಂಥವರು ಟ್ರಾವೆಲ್ಲು ಮತ್ತು ಟೂರಿಸಂ ಇಂಡಸ್ಟ್ರಿ ಆಗಿದೆ. ಈ ಸಮಯದಲ್ಲಿ ಈ ರೀತಿಯಾದಂಥ ಹೇರಿಕೆಗಳು ಬಂದಾಗ ಇದು ಎಲ್ಲೋ ಒಂದು ರೀತಿಯಲ್ಲಿ ಡೈವರ್ಟ್ ಆಗಿ ಅದು ಮುಸ್ಲಿಂ ಸಮುದಾಯಕ್ಕಾಗಿರ್ಬೋದು ಇಲ್ಲ ಹಿಂದೂ ಸಮುದಾಯಕ್ಕಾಗಿರ್ಬೋದು ಬೇರೆ ರೀತಿಯಲ್ಲಿ ಡೈವರ್ಟ್ ಆಗಿ ಉದ್ವಿಗ್ನ ಪರಿಸ್ಥಿತಿ ಆದರೆ ಅದಕ್ಕೆ ಲಾಸ್ಟ್ಗೆ ಕಣೆಗೆ ಅದಕ್ಕೆ ಇದನ್ನು ನಾವು ತೆರಬೇಕಾದದ್ದು ನಾವೇ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನಿವತ್ತು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ
ನಮ್ಮ ಸಮುದಾಯದ ನಮ್ಮ ಸಮುದಾಯದವ್ರದ್ದಾಗಿರ್ಬೋದು ಇಲ್ಲ ಮುಸ್ಲಿಂ ಸಮುದಾಯದವ್ರಿಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂಚೆ ಒಂದು ರೀತಿಯಲ್ಲಿ ಒಂದು ಮೊದಲು ತಾವು ಎಚ್ಚರಿಕೆ ವಹಿಸಿ ಅದನ್ನು ಯೋಚಿಸಿ ನಂತರ ಈ ರೀತಿ ಹೇಳಿಕೆಗಳನ್ನು ಕೊಡಬೇಕು. ಮತ್ತು ಸರ್ಕಾರ, ನಾನು ತಮ್ಮ ವಾಹಿನಿಯ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಕಾನೂನು ರೀತಿಯಲ್ಲಿ ಲಾರ್ಜರ್ ಇಂಟ್ರೆಸ್ಟಲ್ಲಿ, ಇವತ್ತು ನೋಡಿ ಪಾಪ್ಯುಲೇಷನ್ ಯಾವ ರೀತಿ ಇದೆ, ಈಗ ಬಂದಿರತಕ್ಕಂಥ ಕ್ವಶನ್ ಏನು, ಲಾರ್ಜರ್ ಪಾಪ್ಯುಲೇಷನ್ ನಾವಿದ್ರೆ ಕೂಡ ಇಲ್ಲಿ ಕೊಡ್ತಾ ಇರತಕ್ಕಂಥ ಸೌಲಭ್ಯಗಳು ಕಮ್ಮಿ ಇರತಕ್ಕಂಥ ಜನರಿಗೆ ಕೊಡ್ತಾ ಇದ್ದಾರೆ, ಇದನ್ನು ಸಮತೋಲನ ಯಾವ ರೀತಿ ಮಾಡಬೇಕು ಅನ್ನೋದು ಸರ್ಕಾರದ ಹಿಡಿತದಲ್ಲಿರ್ತಕ್ಕಂಥ ಒಂದು ಕೆಲಸ, ಸರ್ಕಾರ ಮಾಡಬೇಕಾದಂಥ ಒಂದು ಕೆಲಸ. ಆ ಕಾರಣದಿಂದ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ರೀತಿಯಲ್ಲಿ ರೂಪುರೇಷೆಗಳನ್ನು ನಿರ್ಧರಿಸಿ ಆ ರೀತಿಯಾದಂಥ ಬಿಲ್ಲುಗಳನ್ನು, ಹೊಸ ಕಾನೂನುಗಳನ್ನು ತರೋದ್ರಿಂದ ಈ ರೀತಿಯಾದಂಥ ಒಂದು ಆರ್ಥಿಕ ಬಹಿಷ್ಕಾರಗಳಾಗಲಿ ಇದಾಗಲಿ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ರಾಜ್ ಶರ್ಮಾ, ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಮತ್ತು ವಕೀಲರು. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.